गुड मॉर्निंग स्टूडेंट्स ಕಳೆದ ತರಗತಿಯಲ್ಲಿ ಗಾಂಧಿ ಯುಗದ ಬಗ್ಗೆ ನಾವು ಚರ್ಚೆಯನ್ನ ಮಾಡುತ್ತಾ ಗಾಂಧೀಜಿಯವರು ಬ್ರಿಟಿಷರ ವಿರುದ್ಧ ಓಡಿದಂತ ಅಸಹಕಾರ ಚಳವಳಿಯ ಹಿನ್ನೆಲೆ ಏನು ಅದರ ಒಂದು ಜನಪ್ರಿಯ ಕಾರ್ಯಕ್ರಮಗಳು ಏನೇನು ಅದರ ಆರಂಭ ಹೇಗಾಯಿತು ಮತ್ತೆ ಅದು ಹೇಗೆ ನಾಲ್ಕು ಹಂತಗಳಲ್ಲಿ ಅನುಷ್ಠಾನಕ್ಕೆ ಬರ್ತವೈತು ಹೀಗೆ ಅನುಷ್ಠಾನಕ್ಕೆ ಬಂದಂತ ಅಸಹಕಾರ ಚಳವಳಿ ಇಡೀ ಭಾರತದಾದ್ಯಂತ ಹೇಗೆ ಹರಡಿತು ಅನ್ನೋದರ ಬಗ್ಗೆ ನಾವು ತಿಳಿತವೋದೋ ಅನಂತರ ಅದರ ಒಂದು ತಮನ ಯಾವ ರೀತಿಯಲ್ಲಿ ಆಯಿತು ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನ ಚೌರಿ ಚೌರ ದುರಂತದಿಂದ ಮುಂದೆ ಅವರು ವಾಪಸ್ ತೆಗೆದುಕೊಳ್ಳುತ್ತಾರೆ ಆದರೂ ಕೂಡ ಅಸಹಕಾರ ಚಳವಳಿ ಭಾರತೀಯರ ಮೇಲೆ ಯಾವ ರೀತಿಯಾದಂತ ಒಂದು ಪ್ರಭಾವವನ್ನು ಬೀರ್ತು ಗಾಂಧೀಜಿಯವರ ಈ ಒಂದು ನಡೆಯಿಂದ ಹೊರಬಂದಂತ ಬೇಸತ್ತು ಮೋತಿಲಾಲ್ ನೆಹರು ಮತ್ತೆ ಚಿತ್ತರಂಜನ್ ದಾಸ್ ರವರು ಸ್ವರಾಜ್ಯ ಪಕ್ಷವನ್ನ ಸ್ಥಾಪನೆಯನ್ನ ಮಾಡ್ಕೊಂಡು ಅವರು ಹೇಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಆ ಪಕ್ಷದ ಜೊತೆಗೆ ತಮ್ಮನ್ನ ತಾವು ತೊಡಗಿಸಿಕೊಂಡ್ರು ಅನ್ನೋದ್ರ ಬಗ್ಗೆ ಕೂಡ ನಾವು ಕಳೆದ ತರಗತಿಗಳಲ್ಲಿ ಅಧ್ಯಯನವನ್ನ ಮಾಡ್ತಾಹೋದು ಇಂದು ಮತ್ತೊಂದು ವಿಷಯವಾದಂತ ಅಥವಾ ಗಾಂಧಿ ಯುಗದ ಸಂದರ್ಭದಲ್ಲಿ ಮತ್ತೊಂದು ಮಹಾನ್ ಬೆಳವಣಿಗೆಯಾದಂತ ಸೈಮನ್ ಆಯೋಗದ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ ಏನು ಇದು ಸೈಮನ್ ಆಯೋಗ ಅದಕ್ಕೂ ಭಾರತೀಯರಿಗೂ ಇರುವಂತ ಸಂಬಂಧ ಏನು ಯಾಕೆ ಭಾರತೀಯರು ಸೈಮನ್ನ ವಿರುದ್ಧ ಧ್ವನಿಯನ್ನ ಎತ್ತೋದ್ರು ಅದರ ವಿರುದ್ಧ ಕೂಗುಳನ್ನ ಹೇಗೆ ಕೂಗ್ತಾಹೋದ್ರು ಅನ್ನೋದ್ರ ಬಗ್ಗೆ ನಾವು ಇವತ್ತು ಅಧ್ಯಯನವನ್ನ ಮಾಡ್ತಾ ಹೋಗೋಣ ಮೊದಲಿಗೆ ವಿದ್ಯಾರ್ಥಿಗಳೇ ಏನು 1919 ರಲ್ಲಿ ಮಾಂಟೆಗೋ ಜೆಲ್ಫರ್ಡ್ ಸುಧಾರಣೆಗಳು ಭಾರತಕ್ಕೆ ಬಂದೋ ಅಥವಾ ಕಾಯ್ದೆ ಬಂತು ಆ ಕಾಯ್ದೆಯು ಹೇಗೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ 1919 ರಲ್ಲಿ ಜಾರಿಗೆ ಬಂದಂತಹ ಮಾಂಟೆಗೋ ಜೆಲ್ಫರ್ಡ್ ಕಾಯ್ದೆ ಅದರ ಒಂದು ಅಂಶಗಳು ಹೇಗೆ ಭಾರತದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಎಂಬುದನ್ನ ಕುರಿತು ಸರ್ಕಾರಕ್ಕೆ ಅಂದ್ರೆ ಬ್ರಿಟನ್ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಲಿಕ್ಕೆ 10 ವರ್ಷಗಳ ನಂತರ ಭಾರತಕ್ಕೆ ಒಂದು ಆಯೋಗ ನೇಮಿಸಬೇಕೆಂದು 1919 ಕಾಯ್ದೆ ತಿಳಿಸಿರುತ್ತೆ ಅಂದ್ರೆ ಆ ಕಾಯ್ದೆಯಲ್ಲಿ ಬರುವ ಒಂದು ಅಂಶಗಳ ಪ್ರಕಾರ ಏನಾಗಿರುತ್ತೆ ನೀವು ಏನು ಈ ಕಾಯ್ದೆಯನ್ನ ಜಾರಿಗೊಳಿಸ್ತಿದ್ದೀರಾ ಅದು 10 ವರ್ಷಗಳ ನಂತರ ನೀವೇನ್ ಮಾಡಬೇಕು ಆ ಕಾರ್ಯ ಅಥವಾ ಆ ಕಾಯ್ದೆ ಹೇಗೆ ಪ್ರಭಾವಗೊಂಡಿದೆ ಅಥವಾ ಯಾವ ರೀತಿಯಾದಂತ ಒಂದು ಕಾರ್ಯವನ್ನ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನೀವೇನ್ ಮಾಡಬೇಕು ಒಂದು ಆಯೋಗವನ್ನ ರಚನೆಯನ್ನ ಮಾಡಿ ವರದಿಯನ್ನ ನೀವು ಸಿದ್ಧಪಡಿಸಬೇಕು ಅನ್ನೋ ಒಂದು ಅಂಶ ಆ ಕಾಯ್ದೆಯಲ್ಲಿ ಇರುತ್ತೆ ಹೀಗಾಗಿ 1919 ಕಾಯ್ದೆ ಹೇಗೆ ಕಾರ್ಯವನ್ನ ನಿರ್ವಹಿಸ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಏನ್ ಮಾಡುತ್ತೆ ಇಂಗ್ಲೆಂಡ್ ನಲ್ಲಿ 1929 ರಲ್ಲಿ ಚುನಾವಣೆಗಳು ನಡೆಯಲಿದ್ದು ಸಂಪ್ರದಾಯ ಪಕ್ಷಕ್ಕೆ ಎಲ್ಲಿ ಸೋಲು ಆಗುತ್ತೆ ಅನ್ನೋ ಒಂದು ಭಯದಿಂದ ಬ್ರಿಟನ್ ಏನ್ ಮಾಡುತ್ತೆ ಬ್ರಿಟನ್ ಸರ್ಕಾರ ಅಸ್ತಿತ್ವದಲ್ಲಿದ್ದಂತಹ ಬ್ರಿಟನ್ ಸರ್ಕಾರ ಏನ್ ಮಾಡುತ್ತೆ 10 ವರ್ಷದ ಮುಂಚೆಯೇ ಏನ್ ಮಾಡುತ್ತೆ ವಕೀಲರಾದಂತಹ ಸರ್ ಜಾನ್ ಸೈಮನ್ ನ ಅಧ್ಯಕ್ಷತೆಯಲ್ಲಿ ನವೆಂಬರ್ 26, 1927 ರಂದು ಒಂದು ಆಯೋಗವನ್ನ ನೇಮಿಸುತ್ತೆ ಅರ್ಥ ಆಯ್ತಲ್ವಾ ಕಾಯ್ದೆ ಪ್ರಕಾರ ಏನು 10 ವರ್ಷಗಳ ನಂತರ ಆಯೋಗವನ್ನ ರಚನೆಯನ್ನ ಮಾಡಬೇಕು ವರದಿಯನ್ನ ಸಿದ್ಧಪಡಿಸಬೇಕು ಅಂತ ಯಾವ ಕಾಯ್ದೆ ಅನ್ವಯ 1919 ಕಾಯ್ದೆಯ ಅನ್ವಯ ಕನ್ಫ್ಯೂಸ್ ಆಗೋಕೋಬೇಡಿ ಆ ಕಾಯ್ದೆಯ ಅನ್ವಯ ಏನಾಗಿರುತ್ತೆ 10 ವರ್ಷಗಳ ನಂತರ ನೀವು ಆಯೋಗವನ್ನ ಭಾರತಕ್ಕೆ ಕಳುಹಿಸಿ ಅದರ ವರದಿಯನ್ನು ನೀವು ಕೊಟ್ಕೊಳ್ಬೇಕು ಎಂಬುದಾಗಿ ಬ್ರಿಟನ್ ಸರ್ಕಾರಕ್ಕೆ ತಿಳಿಸಿರುತ್ತೆ ಆದ್ರೆ ಅಲ್ಲಿ ಆದಂತಹ ಬೆಳವಣಿಗೆ ಏನಪ್ಪ ಅಂತಂದ್ರೆ ಅಧಿಕಾರದಲ್ಲಿದ್ದಂತಹ ಸಂಪ್ರದಾಯ ಪಕ್ಷ ಏನ್ ಮಾಡುತ್ತೆ 1929 ರಲ್ಲಿ ಮತ್ತೆ ಚುನಾವಣೆ ನಡೆಯುವಂತ ಒಂದು ಸಂದರ್ಭ ಇರುತ್ತೆ ಆಗ ಎಲ್ಲಿ ತನಗೆ ಸೋಲಾಗುತ್ತೆ ಅನ್ನೋ ಒಂದು ಭಯದಿಂದ ಏನ್ ಮಾಡುತ್ತೆ 10 ವರ್ಷಗಳ ನಂತರ ಕಳಿಸಬೇಕಿದ್ದಂತಹ ಆಯೋಗವನ್ನ ಮುಂಚಿತವಾಗಿಯೇ 2 ವರ್ಷಗಳ ಮುಂಚಿತವಾಗಿಯೇ 1927 ರಲ್ಲಿ ನವೆಂಬರ್ 26 ರಂದು ಏನ್ ಮಾಡುತ್ತೆ ವಕೀಲರಾದಂತಹ ಜಾನ್ ಸೈಮನ್ ರವರ ಅಧ್ಯಕ್ಷತೆಯಲ್ಲಿ ಭಾರತಕ್ಕೆ ಆಯೋಗವನ್ನ ಕಳಿಸೋದನ್ನ ನಾವು ನೋಡ್ತಾ ಹೋಗ್ಬೋದು ಆಯೋಗದಲ್ಲಿ 7 ಮಂದಿ ಸದಸ್ಯರಿದ್ದು ಅವರೆಲ್ಲರೂ ಬಿಳಿಯರಾಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು ಏನು ಆಯೋಗವನ್ನ ಕಳಿಸ್ತಾರೆ ಆ ಆಯೋಗದಲ್ಲಿ 7 ಜನ ಸದಸ್ಯರು ಇರ್ತಾರೆ ಆ 7 ಜನ ಸದಸ್ಯರಲ್ಲಿ ಒಬ್ಬನು ಕೂಡ ಭಾರತೀಯ ಇರೋದಿಲ್ಲ ಯಾಕಂದ್ರೆ
ಯಾವುದೇ ಒಂದು ಆಯೋಗವನ್ನು ರಚನೆಯನ್ನು ಮಾಡಬೇಕಾದ್ರೆ ಅದರಲ್ಲಿ ಒಬ್ಬ ಭಾರತೀಯನಿಗೆ ಅವಕಾಶವನ್ನು ನೀಡಬೇಕು ಅನ್ನೋ ಒಂದು ಆಸಾಕಿರಣ ಅಥವಾ ಒಂದು ಬೇಡಿಕೆ ಭಾರತೀಯರಾಗಿರುವುದನ್ನು ನಾವು ನೋಡ್ತಾ ಹೋಗ್ಬೋದು. ಆದರೆ ಅದನ್ನು ನಿರ್ಲಕ್ಷಿಸಿದಂತಹ ಬ್ರಿಟಿಷರು ಏನ್ಮಾಡ್ತಾರೆ, ಕಳುಹಿಸಿದ್ದಂತಹ ಆಯೋಗದಲ್ಲಿ ಸಂಪೂರ್ಣವಾಗಿ ಬಿಳಿಯರು ಇರೋದನ್ನ ನಾವು ನೋಡ್ತಾ ಹೋಗ್ಬೋದು. ಇದು ಭಾರತದ ಒಂದು ಸ್ವಾಭಿಮಾನಕ್ಕೆ ಮಾಡಿದಂತಹ ಅವಮಾನ ಎಂಬುದಾಗಿ ಭಾರತೀಯರು ಭಾವಿಸ್ತಾರೆ. ಅರ್ಥ ಆಯ್ತಲ್ವಾ? ಅರ್ಥ ಆಗ್ತಿದ್ದೀರಪ್ಪ? ಹಾಗಾಗಿ ಭಾರತರಿಗೆ ಇದು ಬ್ರಿಟಿಷರು ಬೇಕಂತಲೇ ಮಾಡಿದಂತಹ ಒಂದು ಅವಮಾನ ಎಂಬುದಾಗಿ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಇದರಿಂದ ಭಾರತೀಯರಿಗೆ ತೀವ್ರ ಅಸಮಾಧಾನ ಸೃಷ್ಟಿಯಾಗ್ತಾ ಹೋಗುತ್ತೆ. ಆಯೋಗ ಭಾರತಕ್ಕೆ ಭೇಟಿ ಕೊಟ್ಟಾಗ ಅದರ ವಿರುದ್ಧ ಭಾರತದಾದ್ಯಂತ ಪ್ರತಿಭಟನೆ ವ್ಯಕ್ತ ಆಗುವುದನ್ನು ನಾವು ನೋಡ್ತಾ ಹೋಗ್ಬೋದು. ಯಾವಾಗ ಭಾರತ ಆ ಸಾರಿ ಸೈಮನ್ ಆಯೋಗ ಭಾರತದ ಒಂದು ಬಾಂಬೆಗೆ ಬಂದು ಇಳಿಯುತ್ತೆ, ಆ ಒಂದು ಸಂದರ್ಭದಲ್ಲಿ ಇಡೀ ಭಾರತದಾದ್ಯಂತ ಅದರ ವಿರುದ್ಧ ಕೂಗುಗಳು ಅಥವಾ ಪ್ರತಿಭಟನೆ ಎದುರಾಗುವುದನ್ನು ನಾವು ನೋಡ್ತಾ ಹೋಗ್ಬೋದು. ಇದು ಭಾರತದ ಸ್ವಯಂ ನಿರ್ಣಯ ಅಧಿಕಾರದ ಹಕ್ಕನ್ನ ಧಿಕ್ಕರಿಸಿದಂತಹ ಈ ಆಯೋಗವನ್ನ ಪ್ರತಿ ಹಂತದಲ್ಲೂ ಧಿಕ್ಕರಿಸುವಂತೆ ಕಾಂಗ್ರೆಸ್ ಕರೆಯನ್ನ ನೀಡೋದನ್ನ ನಾವು ನೋಡ್ತಾ ಹೋಗ್ಬೋದು. ದೇಶ ವ್ಯಾಪ್ತಿಯಾಗಿ ಹರತಾಳಗಳು, ಮೆರವಣಿಗೆಗಳು ಮತ್ತೆ ಪ್ರದರ್ಶನಗಳು ನಡೆಯೋದನ್ನ ನಾವು ನೋಡ್ತಾ ಹೋಗ್ಬೋದು. ಕಾಂಗ್ರೆಸ್, ಲಿಬರಲ್ ಪಕ್ಷ, ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್, ಹಿಂದೂ ಮಹಾಸಭಾ ಮತ್ತೆ ಮುಸ್ಲಿಂ ಲೀಗ್ಗಳು ಕೂಡ ಈ ಒಂದು ಪ್ರತಿಭಟನೆಗಳಲ್ಲಿ ಸಂಪೂರ್ಣವಾಗಿ ತಮ್ಮನ್ನ ತಾವು ತೊಡಗಿಸಿಕೊಳ್ಳೋದನ್ನ ನಾವು ನೋಡ್ತಾ ಹೋಗ್ಬೋದು. ಫೆಬ್ರವರಿ 3, 1928 ಅದು ಬಾಂಬೆಗೆ ಬಂದು ಇಳಿದಾಗ ಕಪ್ಪು ಬಾವುಟವನ್ನು ಪ್ರದರ್ಶಿಸುವುದರ ಮುಖಾಂತರ ಸೈಮನರೇ ಹಿಂತಿರುಗಿ ಎಂದು ಭಾರತೀಯರು ಕೂಗಿರುವುದನ್ನು ನಾವು ನೋಡ್ತಾ ಹೋಗ್ಬೋದು. ಅರ್ಥ ಆಯ್ತಲ್ವಾ? ನವೆಂಬರ್ 11, 1927 ಬ್ರಿಟನ್ನಲ್ಲಿ ನೇಮಕವನ್ನು ಮಾಡಿದ್ಮೇಲೆ ಅದರ ವಿರುದ್ಧ ಭಾರತದಾದ್ಯಂತ ಪ್ರತಿಭಟನೆಗಳು ನಡೆಯೋದು ನಾವು ನೋಡ್ತಾ ಹೋಗ್ಬೋದು. 1928 ಫೆಬ್ರವರಿ 3 ಏನ್ಮಾಡುತ್ತೆ, ಆ ಒಂದು ಸೈಮನ್ ಕಮಿಷನ್ ಏನಿದೆ ಅಥವಾ ಆಯೋಗ ಏನಿದೆ ಅದು ಬಾಂಬೆಗೆ ಬಂದು ಇಳಿಯುತ್ತೆ. ಏನಕ್ಕೋಸ್ಕರ 1919 ಕಾಯ್ದೆಗಳು ಹೇಗೆ ಕಾರ್ಯವನ್ನ ನಿರ್ವಹಿಸಿದೆ ಅನ್ನೋದನ್ನ ರಿಪೋರ್ಟ್ ಅನ್ನ ರೆಡಿ ಮಾಡಲಿಕ್ಕೆ. ಯಾವಾಗ ಬಾಂಬೆಗೆ ಬಂದು ಸೈಮನ್ ಆಯೋಗ ಇಳಿತಾ ಹೋಯ್ತು, ಅವಾಗ ಭಾರತೀಯರು ಏನ್ಮಾಡ್ತಾರೆ ಅಲ್ಲಿ ಕಪ್ಪು ಬಾವುಟವನ್ನ ಪ್ರದರ್ಶನವನ್ನು ಮಾಡುವುದರ ಮುಖಾಂತರ ಅದರ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಹೋಗ್ತಾರೆ. ನೀವು ವಾಪಸ್ ಇಂಗ್ಲೆಂಡ್ಗೆ ಹೋಗಿ ಎಂಬ ಒಂದು ಘೋಷಣೆಗಳು ಅಲ್ಲಿ ಮೊಳಗುವುದು ನಾವು ನೋಡ್ತಾ ಹೋಗ್ಬೋದು. ಭಾರತದ ರಾಜಕೀಯ ಭವಿಷ್ಯವನ್ನ ನಿರ್ಧರಿಸುವ ಏಕೈಕ ತೀರ್ಪುದಾರ ನಾನೇ ಎಂದು ಬ್ರಿಟಿಷ್ ಹೇಳಿಕೊಂಡಿರುವುದನ್ನ ಆತ್ಮಗೌರವಳ್ಳುವಂತಹ ಯಾವುದೇ ಭಾರತೀಯ ಒಪ್ಪಲಾರ ಎಂಬುದಾಗಿ ಡಾಕ್ಟರ್ ಅನ್ಸಾರಿ ಅವರು ಹೇಳೋದು ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಏನು, ನೀವು ರಾಜಕೀಯ ಭವಿಷ್ಯವನ್ನ ಭಾರತದ ರಾಜಕೀಯ ಭವಿಷ್ಯವನ್ನ ನಿರ್ಧಾರವನ್ನ ಮಾಡಲಿಕ್ಕೆ ಸೈಮನ್ ಆಯೋಗವನ್ನ ಕಳಿಸಿದ್ರ, ಅದರಲ್ಲಿ ಒಬ್ಬ ಭಾರತೀಯ ಕೂಡ ಇಲ್ಲ, ಹೀಗಾಗಿ ಭಾರತದ ಒಂದು ಭವಿಷ್ಯವನ್ನ ನಿರೂಪಣೆಯನ್ನ ಅಥವಾ ನಿರ್ಮಿಸುವರು ನೀವು ಅನ್ನೋ ಒಂದು ನಿಮ್ಮ ಅಹಂಕಾರವನ್ನ ಯಾರು ಕೂಡ ಭಾರತೀಯರು ಸಹಿಸಲಾರರು ಅನ್ನೋ ಒಂದು ಅಭಿಪ್ರಾಯವನ್ನ ಅನ್ಸಾರಿ ಅವರು ಹೇಳ್ತಾ ಹೋಗ್ತಾರೆ. ಅದು ಲಾಹೋರ್ಗೆ ಬಂದಾಗ ಅದನ್ನ ಪ್ರತಿಭಟಿಸುತ್ತಿದ್ದಂತಹ ಲಾಲಾ ಲಜಪತಿ ರಾಯ್ ಪೊಲೀಸರ ಲಾಠಿ ಚಾರ್ಜ್ಗೆ ಬಲಿಯಾಗ್ತಾ ಹೋಗ್ತಾರೆ. ಪ್ರತಿಭಟನೆ ಇನ್ನೂ ಉಗ್ರವಾಗಿ ರೂಪುಗೊಳ್ಳೋದನ್ನ ನಾವು ನೋಡ್ತಾ ಹೋಗ್ಬೋದು. ಇಷ್ಟಾದರೂ ಆಯೋಗ ಏನ್ಮಾಡುತ್ತೆ, ಯಾವುದೇ ರೀತಿಯಾದಂತಹ ಹೆದರಿಕೆ ಏನಾದರೂ ಕೊಡೋದಿಲ್ಲ. ಇಡೀ ಭಾರತದಾದ್ಯಂತ ಸಂಚರಿಸಿ ಬ್ರಿಟನ್ ಸರ್ಕಾರಕ್ಕೆ 1930 ವರದಿಯನ್ನ ಸಲ್ಲಿಸೋದನ್ನ ನಾವು ನೋಡ್ತಾ ಹೋಗ್ಬೋದು. ಒಂದು ಕಡೆ ಅದರ ವಿರುದ್ಧ ಹೋರಾಟಗಳು ನಡೀತಾ ಇದ್ದು ಕೂಡ ಮತ್ತೊಂದು ಕಡೆ ಆ ಸೈಮನ್ ಆಯೋಗ ಏನ್ಮಾಡುತ್ತೆ, ಹಂತ ಹಂತವಾಗಿ ಭಾರತದಾದ್ಯಂತ ಸಂಚಾರವನ್ನ ಮಾಡ್ತಾ ಹೋಗುತ್ತೆ. ಸಂಚಾರವನ್ನ ಮಾಡಿ ಅಲ್ಲಿನ ಒಂದು ರೂಪುರೇಷೆಯನ್ನ ಅದು ತಯಾರು ಮಾಡ್ಕೊಳ್ತಾ ಹೋಗುತ್ತೆ. ತಯಾರು ಮಾಡಿ 1930 ಏನ್ಮಾಡುತ್ತೆ, ಬ್ರಿಟನ್ ಸರ್ಕಾರಕ್ಕೆ ತನ್ನ ವರದಿಯನ್ನ ಅದು ಸಲ್ಲಿಸ್ತಾ ಹೋಗುತ್ತೆ. ಅರ್ಥ ಆಯ್ತಲ್ವಾ? ಇದಿಷ್ಟು ಸೈಮನ್ ಆಯೋಗದ ಅರ್ಥ ಏನು, ಅದರ ಒಂದು ರಚನೆ ಹೇಗಾಯ್ತು, ಅದು ಹೇಗೆ ಭಾರತದಾದ್ಯಂತ ಸಂಚಾರವನ್ನ ಮಾಡಿ ವರದಿಯನ್ನ ಸಲ್ಲಿಸ್ತಾ ಹೋಯ್ತು, ಅದರ ವಿರುದ್ಧ ಭಾರತ ಪ್ರತಿಭಟನೆ ಏನು ಅನ್ನೋದು. ಅರ್ಥ ಆಯ್ತಲ್ವಪ್ಪ? ಇನ್ನು ವರದಿಯನ್ನ ಸಲ್ಲಿಸಿದಂತಹ ಸೈಮನ್ ಆಯೋಗದಲ್ಲಿ ಆ ವರದಿಯಲ್ಲಿ ಇದ್ದಂತಹ ಅಂಶಗಳು ಏನೇನು, ಏನೇನು ವರದಿಗಳನ್ನ ಸೈಮನ್ ಆಯೋಗ ಸಲ್ಲಿಸಿತ್ತು ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡೋದಾದ್ರೆ, ಮೊದಲನೇದಾಗಿ ಪ್ರಾಂತ್ಯಗಳಲ್ಲಿ ಇದ್ದಂತಹ ಗ್ರೀಸ್ ಸರ್ಕಾರವನ್ನ
ರದ್ದುಪಡಿಸಿ ಜವಾಬ್ದಾರಿ ಸರ್ಕಾರವನ್ನ ಸ್ಥಾಪನೆಯನ್ನ ಮಾಡುವಂತದ್ದು ಏನು ಪ್ರಾಂತ್ಯಗಳಲ್ಲಿ ಇದ್ದಂತ ದ್ವಿಸರ್ಕಾರ ಪದ್ಧತಿ ಏನಿದೆ ವಿಧಾನಸಭೆ ವಿಧಾನ ಪರಿಷತ್ ಆಗಿರಬಹುದು ಈ ರೀತಿಯಾದಂತ ದ್ವಿಸರ್ಕಾರ ಏನಿದೆ ಅದನ್ನ ರದ್ದುಪಡಿಸಿ ಅಲ್ಲಿ ಜವಾಬ್ದಾರಿಯುತವಾದಂತ ಏಕೈಕ ಸರ್ಕಾರವನ್ನ ಸ್ಥಾಪನೆಯನ್ನ ಮಾಡುವಂತದ್ದು ಇನ್ನು ಎರಡನೇದಾಗಿ ಪ್ರಾಂತ್ಯ ಶಾಸಕಾಂಗಗಳ ಬಲವನ್ನ 200 ರಿಂದ 250 ಕ್ಕೆ ಹೆಚ್ಚಿಸುವಂತದ್ದು ಜೊತೆಗೆ ಪ್ರಾಂತ್ಯಗಳ ಮೇಲೆ ಕೇಂದ್ರದ ಅಥಾರಿಟಿಯನ್ನ ಮಿತಗೊಳಿಸುವಂತದ್ದು ಅಂತ ಹೇಳ್ತಲ್ವಾ ಪ್ರಾಂತ್ಯಗಳ ಸದಸ್ಯರ ಸಂಖ್ಯೆ ಏನಿದೆ 200 ಅದರ ಒಂದು ಸದಸ್ಯತ್ವದ ಸಂಖ್ಯೆಯನ್ನ ಏನು ಮಾಡಬೇಕು 250 ಕ್ಕೆ ಹೆಚ್ಚಿಸುವಂತದ್ದು ಜೊತೆಗೆ ಅಲ್ಲಿ ಏನು ಮಾಡಬೇಕು ಪ್ರಾಂತ್ಯಗಳ ಮೇಲೆ ಕೇಂದ್ರದ ಅಥಾರಿಟಿ ಏನಿದೆ ಅದನ್ನ ಮಿತಗೊಳಿಸುವಂತ ಒಂದು ಶಿಫಾರಸನ್ನ ಸೈಮನ್ ಆಯೋಗ ಮಾಡ್ತಾ ಹೋಗುತ್ತೆ ಇನ್ನು ಮೂರನೇದಾಗಿ ಬ್ರಿಟಿಷ್ ಭಾರತ ಮತ್ತು ದೇಶೀಯ ಸಂಸ್ಥಾನಗಳು ಸೇರಿ ಅಖಿಲ ಭಾರತ ಒಕ್ಕೂಟವನ್ನ ಸ್ಥಾಪನೆಯನ್ನ ಮಾಡುವಂತದ್ದು ಅಂದ್ರೆ ಬ್ರಿಟಿಷರ ಅಧೀನದಲ್ಲಿ ಇದ್ದಂತ ನೇರವಾಗಿ ಆಡಳಿತಕ್ಕೆ ಒಳಪಟ್ಟಿದ್ದಂತ ಪ್ರಾಂತ್ಯಗಳು ಮತ್ತೆ ಇಂಡೈರೆಕ್ಟ್ ಆಗಿ ಆಳ್ವಿಕೆಯನ್ನ ಮಾಡುತ್ತಿದ್ದಂತ ಪ್ರಾಂತ್ಯಗಳು ಅಂದ್ರೆ ದೇಶೀಯ ರಾಜರ ಒಂದು ಕೈಯಲ್ಲಿ ಇದ್ದಂತ ಸಂಸ್ಥಾನಗಳು ಇದೆಲ್ಲವೂ ಸೇರಿ ಏನು ಮಾಡಬೇಕು ಅಖಿಲ ಭಾರತ ಒಕ್ಕೂಟವನ್ನ ರಚನೆಯನ್ನ ಮಾಡ್ಕೊಂಡು ಅದಕ್ಕೆ ಒಂದು ಸಂವಿಧಾನವನ್ನ ರಚಿಸುವಂತದ್ದು ಯಾವುದಕ್ಕೆ ಬ್ರಿಟಿಷ್ ಭಾರತ ಮತ್ತೆ ದೇಶೀಯ ಸಂಸ್ಥಾನಗಳು ಸೇರಿಕೊಂಡು ಏನು ಅಖಿಲ ಭಾರತ ಒಕ್ಕೂಟವನ್ನ ರಚನೆಯನ್ನ ಮಾಡ್ಕೊಳ್ತವೆ ಅದಕ್ಕೆ ಒಂದು ಸಂಯುಕ್ತ ಸಂವಿಧಾನವನ್ನ ರಚನೆಯನ್ನ ಮಾಡುವಂತದ್ದು ಇನ್ನು ನಾಲ್ಕನೇದಾಗಿ ವೈಸರಾಯ್ ಸರ್ವೋಚ್ಚ ಅಧಿಕಾರ ವ್ಯಾಪ್ತಿಗೆ ಆಂತರಿಕ ಭದ್ರತೆಗೆ ಒಳಪಡಿಸಿದಂತ ಕೆಲವು ವಿಷಯಗಳನ್ನು ಬಿಟ್ಟು ಉಳಿದ ವಿಷಯಗಳನ್ನು ವಿಷಯಗಳಲ್ಲಿ ಪ್ರಾಂತ್ಯಗಳಿಗೆ ಪೂರ್ಣ ಸ್ವಾಯತ್ತತೆಯನ್ನು ನೀಡುವಂತದ್ದು ಅಂದ್ರೆ ಏನು ಭಾರತದ ವೈಸರಾಯ್ ಆಗಿದ್ರೆ ಅವರಿಗೆ ಸರ್ವೋಚ್ಚ ಅಧಿಕಾರವನ್ನು ನೀಡಿರುತ್ತೆ ಅದರಲ್ಲಿ ಆಂತರಿಕ ಭದ್ರತೆಗೆ ಸಂಬಂಧಪಟ್ಟಂತ ವಿಷಯಗಳನ್ನು ಬಿಟ್ಟು ಉದಾಹರಣೆಗೆ ಹಣಕಾಸಿನ ವಿಷಯ ಆಗಿರಬಹುದು ಯುದ್ಧದ ಒಂದು ವಿಷಯ ಆಗಿರಬಹುದು ವಿದೇಶಾಂಗ ವ್ಯವಹಾರ ವಿಷಯ ಆಗಿರಬಹುದು ಇವುಗಳನ್ನ ಬಿಟ್ಟು ಏನು ಮಾಡಬೇಕು ಉಳಿದಂತಹ ವಿಷಯಗಳೇನಿವೆ ಅವುಗಳಿಗೆ ಪ್ರಾಂತ್ಯಗಳಿಗೆ ಸಂಪೂರ್ಣವಾದಂತಹ ಒಂದು ಸ್ವಾಯತ್ತತೆಯನ್ನ ಅದಕ್ಕೆ ನೀಡುವಂತದ್ದು ಇನ್ನು ಐದನೇದಾಗಿ ವೈಸರಾಯ್ ತನ್ನ ಕೌನ್ಸಿಲ್ ಸದಸ್ಯರನ್ನ ತಾನೇ ಚುನಾಯಿಸಿ ನೇಮಿಸಿಕೊಳ್ಳುವಂತದ್ದು ಈ ಹಿಂದೆ ಏನಾಗ್ತಿತ್ತು ಬ್ರಿಟನ್ ಸರ್ಕಾರ ಅವರ ಒಂದು ಸದಸ್ಯರನ್ನ ನೇಮಿಸ್ತಾ ಇರುತ್ತೆ ಆದ್ರೆ ಇನ್ನು ಮುಂದೆ ಏನ್ ಮಾಡಬೇಕು 1930 ರ ನಂತರ ವೈಸರಾಯ್ ಏನ್ ಮಾಡಬೇಕು ತನ್ನ ಸಮಿತಿಯ ಸದಸ್ಯರನ್ನ ಕೌನ್ಸಿಲ್ನ ಸದಸ್ಯರನ್ನ ತಾನೇ ಚುನಾಯಿಸಿ ನೇಮಿಸಿಕೊಳ್ಳುವಂತದ್ದು ಇನ್ನು ಆರನೇದಾಗಿ ಹೈಕೋರ್ಟ್ ಅನ್ನ ಭಾರತದ ಸರ್ಕಾರದ ಅಧೀನದಲ್ಲಿ ಇಡುವಂತದ್ದು ಏನು ಸಂಯುಕ್ತ ಸರ್ಕಾರವನ್ನ ಸ್ಥಾಪನೆಯನ್ನ ಮಾಡ್ತಾ ಹೋಗ್ತಾರೆ ಅದರಡಿಯಲ್ಲಿ ಹೈಕೋರ್ಟ್ ಅನ್ನ ಇಡುವಂತದ್ದು ಇನ್ನು ಏಳನೇದಾಗಿ ಭಾರತದಿಂದ ಬರ್ಮಾವನ್ನ ಮತ್ತೆ ಬಾಂಬೆ ಪ್ರಾಂತ್ಯದಿಂದ ಸಿಂಧನ್ನ ಪ್ರತ್ಯೇಕಿಸುವಂತದ್ದು ಅಂತ ಹೇಳ್ತಲ್ವಾ ಇಲ್ಲಿಂದ ಭಾರತದ ವಿಂಗಡಣೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅದರಲ್ಲಿ ಮೊದಲನೇದಾಗಿ ಭಾರತದಿಂದ ಬರ್ಮಾ ದೇಶವನ್ನ ಮತ್ತೆ ಬಾಂಬೆ ಪ್ರಾಂತ್ಯದಿಂದ ಸಿಂಧ್ ಪ್ರಾಂತ್ಯವನ್ನ ಪ್ರತ್ಯೇಕಿಸುವಂತದ್ದು ಇನ್ನು ಎಂಟನೇದಾಗಿ ಏನ್ ಮಾಡಬೇಕು ಕೇಂದ್ರ ಶಾಸಕಾಂಗ ದ್ವಿ ಸದನಗಳಿಂದ ಕೂಡುವಂತದ್ದು ಲೋಕಸಭೆ ಮತ್ತೆ ರಾಜ್ಯಸಭೆ ಅಂತ ಏನಿದೆ ಹಾಗಾಗಿ ಕೇಂದ್ರ ಶಾಸಕಾಂಗ ಏನ್ ಮಾಡಬೇಕು ಎರಡು ಸದನಗಳಿಂದ ಅದು ಕೂಡಿರಬೇಕು ಮತ್ತೆ ಒಂಬತ್ತನೇದಾಗಿ ಏನ್ ಮಾಡಬೇಕು ಇಂಡಿಯನ್ ಕೌನ್ಸಿಲ್ ರದ್ದತಿಗೆ ಪರವಾದರೆ ಅದರ ಸದಸ್ಯತ್ವವನ್ನ ಕಡಿತಗೊಳಿಸುವಂತದ್ದು ಇಂಡಿಯನ್ ಕೌನ್ಸಿಲ್ ಏನಿದೆ ಅದರಲ್ಲಿ ಇರುವಂತಹ ಸದಸ್ಯತ್ವವನ್ನ ಕಡಿತಗೊಳಿಸುವಂತದ್ದು ಭಾರತದ ಸೈನ್ಯವನ್ನ ಭಾರತೀಕರಣಗೊಳಿಸುವಂತದ್ದು ಮತ್ತೆ ಅನೊಂದಿಗಾಗಿ ಮತೀಯ ಮತಕ್ಷೇತ್ರವನ್ನ ಏನು 1909 ಕೊಡ್ತಾರೆ ಆ ಮತೀಯ ಮತಕ್ಷೇತ್ರ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನ ಕ್ಷೇತ್ರವನ್ನು ಕೊಡ್ತಾ ಹೋಗ್ತಾರೆ ಅದನ್ನ ಮುಂದುವರಿಸಿಕೊಂಡು ಹೋಗುವಂತದ್ದು ಇನ್ನು 10 ವರ್ಷಗಳ ನಂತರ ಸಂವಿಧಾನ ಸುಧಾರಣೆಗೆ ಮತ್ತೊಂದು ಆಯೋಗವನ್ನ ಕಳಿಸುವಂತದ್ದು ಹೇಗೆ ಸೈಮನ್ ಆಯೋಗವನ್ನ ಕಳಿಸಿಕೊಟ್ರೆ ಅದೇ ರೀತಿ ಕೂಡ 10 ವರ್ಷಗಳ ನಂತರ ಮತ್ತೊಂದು ಆಯೋಗವನ್ನ ಕಳಿಸಿಕೊಡುವಂತದ್ದು ಇನ್ನು 13ನೇದಾಗಿ ಬ್ರಿಟಿಷ್ ಸೇನೆಗಳು ಮತ್ತೆ ಬ್ರಿಟಿಷ್ ಅಧಿಕಾರಿಗಳು ಇನ್ನೂ ಅನೇಕ ವರ್ಷಗಳವರೆಗೆ ಭಾರತದಲ್ಲೇ ಉಳಿಯುವಂತದ್ದು ಬ್ರಿಟಿಷ್ ಸೈನ್ಯ ಆಗಿರ್ಬೋದು ಮತ್ತೆ ಬ್ರಿಟಿಷ್ ಅಧಿಕಾರಿಗಳೇನೆಂದ್ರೆ ಅವರು ಇನ್ನೂ ಭಾರತದಲ್ಲೇ ಉಳಿದುಕೊಳ್ಬೇಕು ಅನ್ನೋ ಒಂದು ವರದಿಯನ್ನ ಈ ಒಂದು ಸೈಮನ್ ಆಯೋಗ ಕೊಡೋದು ನಾವು ನೋಡ್ತೋಗ್ಬೋದು ಅರ್ಥ ಆಯ್ತಲ್ವಾ ಮೊದಲನೇ ವರದಿ ಏನೋ ಪ್ರಾಂತ್ಯದಲ್ಲಿ ಇದ್ದಂತಹ ದ್ವಿಸರ್ಕಾರ ಪದ್ಧತಿಯನ್ನ ರದ್ದುಪಡಿಸಿ
ಅಲ್ಲಿ ಜವಾಬ್ದಾರಿ ಸರ್ಕಾರವನ್ನ ಸ್ಥಾಪನೆ ಮಾಡುವಂತದ್ದು. ಇನ್ನು ಎರಡನೇದಾಗಿ ಪ್ರಾಂತ್ಯ ಶಾಸಕಾಂಗಗಳ ಸದಸ್ಯತ್ವ ಏನಿದೆ ಅದರ ಸಂಖ್ಯೆ 200 ರಿಂದ 250 ಕ್ಕೆ ಹೆಚ್ಚಿಸುವಂತದ್ದು ಮತ್ತು ಕೇಂದ್ರದ ಹತೋಟಿಯನ್ನ ಪ್ರಾಂತ್ಯಗಳ ಮೇಲೆ ಕಡಿಮೆಯನ್ನ ಮಾಡುವಂತದ್ದು ಅರ್ಥೈತಲ್ವಾ. ಇನ್ನು ಮೂರನೇದಾಗಿ ಬ್ರಿಟಿಷ್ ಭಾರತ ಮತ್ತು ದೇಶೀಯ ಸಂಸ್ಥಾನಗಳೇನಿದೆ ಅಂದ್ರೆ ಬ್ರಿಟಿಷರ ನೇರವಾಗಿ ಅವರು ಆಳ್ಕೆಯನ್ನ ಮಾಡುತ್ತಿದ್ದಂತಹ ಪ್ರಾಂತ್ಯಗಳು ಮತ್ತೆ ದೇಶೀಯ ರಾಜರಿಗೆ ಸಂಸ್ಥಾನಗಳನ್ನು ನೀಡಿ ಅವರಿಂದ ವಾರ್ಷಿಕವಾಗಿ ಆದಾಯವನ್ನು ಪಡೆದುಕೊಂಡಿದ್ದಂತಹ ಸಂಸ್ಥಾನಗಳು ಈ ಎರಡು ಸಂಸ್ಥಾನಗಳು ಸೇರ್ಕೊಂಡು ಏನು ಮಾಡಬೇಕು ಅಖಿಲ ಭಾರತ ಒಕ್ಕೂಟ ಅನ್ನೋ ಒಂದು ಒಕ್ಕೂಟವನ್ನು ನಾವು ರಚನೆಯನ್ನು ಮಾಡಿಕೊಳ್ಳಬೇಕು ಅದಕ್ಕೆ ಒಂದು ಫೆಡರಲ್ ಸರ್ಕಾರವನ್ನು ಸ್ಥಾಪನೆಯನ್ನು ಮಾಡುವಂತದ್ದು ಮತ್ತೆ ಸಂವಿಧಾನವನ್ನು ರಚನೆಯನ್ನು ಮಾಡುವಂತದ್ದು ಅರ್ಥೈತಲ್ವಾ. ಎರಡು ಸಂಸ್ಥಾನಗಳು ಸೇರಿಕೊಂಡು ಒಕ್ಕೂಟವನ್ನು ರಚನೆಯನ್ನು ಮಾಡಿಕೊಳ್ಬೇಕು ಅಲ್ಲಿ ಏನ್ ಮಾಡುತ್ತೆ ಒಂದು ಫೆಡರಲ್ ಸರ್ಕಾರ ಎರಡು ಪ್ರಾಂತ್ಯಗಳಿಗೆ ಸಂಬಂಧಿಸಿದಂತೆ ಫೆಡರಲ್ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ ಅದಕ್ಕೆ ಸಂಯುಕ್ತ ಸಂವಿಧಾನವನ್ನು ಕೂಡ ನೀಡುವಂಥದ್ದು. ಇನ್ನು ನಾಲ್ಕನೇದಾಗಿ ವೈಸರಾಯ್ ಸರ್ವೋಚ್ಚ ಅಧಿಕಾರ ವ್ಯಾಪ್ತಿಗೆ ಆಂತರಿಕ ಭದ್ರತೆಗೆ ಒಳಪಡಿಸಿದಂತಹ ಕೆಲವು ವಿಷಯಗಳನ್ನು ಬಿಟ್ಟು ಉಳಿದೆಲ್ಲ ವಿಷಯಗಳೇನಿವೆ ಅವುಗಳನ್ನು ಪ್ರಾಂತ್ಯಗಳಿಗೆ ಬಿಟ್ಟುಕೊಡುವಂಥದ್ದು ಪೂರ್ಣ ಸ್ವಾತಂತ್ರ್ಯವನ್ನು ಅವುಗಳಿಗೆ ನೀಡುವಂಥದ್ದು. ಅದಂದ್ರೆ ಉದಾಹರಣೆಗೆ ಏನಾಗಿರ್ಬೋದು ಯುದ್ಧಗಳಾಗಿರ್ಬೋದು ವಿದೇಶಾಂಗ ವ್ಯವಹಾರ ಇರ್ಬೋದು ಮತ್ತೆ ಒಪ್ಪಂದಗಳಾಗಿರ್ಬೋದು ಹಾಗೆ ಸೈನ್ಯ ಆಗಿರ್ಬೋದು ಮತ್ತೆ ಆರ್ಥಿಕ ಕ್ಷೇತ್ರ ಆಗಿರ್ಬೋದು ಅಥವಾ ಕಂದಾಯ ಇರ್ಬೋದು ಹಣ ಇರ್ಬೋದು ಆ ಕ್ಷೇತ್ರಗಳನ್ನ ಬಿಟ್ಟು ಉಳಿದೆಲ್ಲ ವಿಷಯಗಳನ್ನ ಏನ್ ಮಾಡಬೇಕು ಪ್ರಾಂತ್ಯಗಳಿಗೆ ಪೂರ್ಣ ಸ್ವಾಯತ್ತತೆಯನ್ನ ವೈಸರಾಯ್ ನೀಡಬೇಕು. ಇನ್ನು ಐದನೇದಾಗಿ ವೈಸರಾಯ್ ಏನ್ ಮಾಡಬೇಕು ತನ್ನ ಕೌನ್ಸಿಲ್ ಸದಸ್ಯರೇನಿದ್ರೆ ಅವರನ್ನ ತಾನೇ ಚುನಾಯಿಸಿ ನೇಮಿಸಿಕೊಳ್ಳುವಂಥದ್ದು. ಕೌನ್ಸಿಲ್ ಸದಸ್ಯರೇನಿದ್ರೆ ಅವರನ್ನ ತಾನೇ ಚುನಾಯಿಸಿ ಅವನು ನೇಮಿಸಿಕೊಳ್ಬೇಕು. ಇನ್ನು ಆರನೇದಾಗಿ ಹೈಕೋರ್ಟ್ ಅನ್ನ ಭಾರತದ ಸರ್ಕಾರದ ಒಂದು ಅಧೀನದಲ್ಲಿ ಇಡಬೇಕು. ಏನು ಸಂಯುಕ್ತ ಸರ್ಕಾರ ಸ್ಥಾಪನೆ ಆಗ್ತಾ ಹೋಗುತ್ತೆ ಫೆಡರಲ್ ಸರ್ಕಾರ ಸ್ಥಾಪನೆ ಆಗ್ತಾ ಹೋಗುತ್ತೆ ಅದರ ಅಧೀನದಲ್ಲಿ ಭಾರತದ ಹೈಕೋರ್ಟ್ ಅನ್ನ ಇಡಬೇಕು. ಇನ್ನು ಏಳನೇದಾಗಿ ಭಾರತದಿಂದ ಬರ್ಮಾವನ್ನ ಏನು ಭಾರತದ ಒಂದು ಸಂಯುಕ್ತದಲ್ಲಿದೆ ಅದನ್ನ ಬರ್ಮಾವನ್ನ ಪ್ರತ್ಯೇಕಿಸಿಕೊಳ್ಬೇಕು ಮತ್ತೆ ಬಾಂಬೆ ಪ್ರಾಂತ್ಯದಿಂದ ಸಿಂಧ್ ಪ್ರಾಂತ್ಯ ಏನಿದೆ ಅದನ್ನ ಪ್ರತ್ಯೇಕವಾಗಿ ವಿಂಗಡಣೆಯನ್ನ ಮಾಡಬೇಕು. ಇನ್ನು ಕೇಂದ್ರ ಶಾಸಕಾಂಗ ಏನಿದೆ ಅದು ದ್ವಿಸದನಗಳಿಂದ ಕೂಡುವಂತೆ ಮಾಡಬೇಕು ಅಂದ್ರೆ ರಾಜ್ಯಸಭೆ ಮತ್ತೆ ಲೋಕಸಭೆ ಅದರಲ್ಲಿ ಚಾಲ್ತಿಯಲ್ಲಿರಬೇಕು. ಇನ್ನು ಒಂಬತ್ತನೇದಾಗಿ ಇಂಡಿಯನ್ ಕೌನ್ಸಿಲ್ ಅದನ್ನ ರದ್ದುಪಡಿಸುವಂಥದ್ದು. ಹತ್ತನೇದಾಗಿ ಭಾರತೀಯ ಸೈನ್ಯವನ್ನ ಭಾರತೀಕರಣಗೊಳಿಸುವಂಥದ್ದು. ಏನು ಅದು ಅದನ್ನ ಇಂಗ್ಲೆಂಡ್ ಸೈನ್ಯ ಅಥವಾ ಬ್ರಿಟನ್ ಸೈನ್ಯ ಅಂತ ಹೇಳ್ಕೊಂಡಿರುತ್ತೆ ಅದನ್ನ ಭಾರತೀಕರಣಗೊಳಿಸುವಂಥದ್ದು. ಇನ್ನು ಹನ್ನೊಂದನೇದಾಗಿ 1909 ಮತ್ತೆ 19 ಕಾಯ್ದೆಯ ಮತೀಯ ಮತಕ್ಷೇತ್ರಗಳೇನಿವೆ ಅವುಗಳನ್ನ ಮುಂದುವರಿಸಿಕೊಂಡು ಹೋಗುವಂಥದ್ದು. ಮತೀಯ ಮತಕ್ಷೇತ್ರಗಳನ್ನ ಮುಂದುವರಿಸಿಕೊಂಡು ಹೋಗುವಂಥದ್ದು. ಮುಸಲ್ಮಾನರಾಗಿರ್ಬೋದು ಅಲ್ಪಸಂಖ್ಯಾತರಾಗಿರ್ಬೋದು ಮತ್ತೆ ಸಿಖ್ಖರಿಗೆ ಏನು ಪ್ರತ್ಯೇಕ ಕ್ಷೇತ್ರಗಳನ್ನು ಕೊಟ್ಟಿದ್ರೆ ಅವುಗಳನ್ನ ಮುಂದುವರಿಸಿಕೊಂಡು ಹೋಗುವಂಥದ್ದು. ಮತ್ತೆ ಹನ್ನೆರಡನೇದಾಗಿ 10 ವರ್ಷಗಳ ನಂತರ ಸಂವಿಧಾನ ಸುಧಾರಣೆ ಹೇಗೆ ನಡೀತಿದೆ ಅನ್ನೋದ್ರ ಬಗ್ಗೆ ಮತ್ತೊಂದು ಆಯೋಗವನ್ನು ಕಳಿಸಿ ಅದಕ್ಕೆ ವರದಿಯನ್ನ ಸಿದ್ಧಪಡಿಸುವಂತೆ ಹೇಳುವಂಥದ್ದು. ಇನ್ನು 13ನೇದಾಗಿ ಬ್ರಿಟಿಷ್ ಸೇನೆಗಳು ಮತ್ತೆ ಬ್ರಿಟಿಷ್ ಅಧಿಕಾರಿಗಳೇನಿವೆ ಅವರು ಮತ್ತೆ ಸ್ವಲ್ಪ ಕಾಲ ಭಾರತದಲ್ಲೇ ಇರುವಂಥದ್ದು. ಈ ರೀತಿಯಾದಂತಹ ಶಿಫಾರಸನ್ನ ಸೈಮನ್ ಆಯೋಗದ ಸದಸ್ಯರು ತಮ್ಮದೇ ಆದಂತಹ ವರದಿಯ ಮುಖಾಂತರ ಬ್ರಿಟನ್ ಸರ್ಕಾರಕ್ಕೆ ಸಂಸೋಧನವನ್ನು ನೋಡ್ತಾ ಹೋಗ್ಬೋದು. ಈ ಒಂದು ವರದಿಗಳೇನಿವೆ ಇವು 1935 ಭಾರತ ಸರ್ಕಾರಿ ಕಾಯ್ದೆಯ ರೂಪದಲ್ಲಿ ಅವು ಜಾರಿಗೆ ಬರುವುದನ್ನು ನಾವು ನೋಡ್ತಾ ಹೋಗ್ಬೋದು. ಏನು ಸೈಮನ್ ಆಯೋಗ ಭಾರತಕ್ಕೆ ಬಂದು ಭಾರತದಾದ್ಯಂತ ಸಂಚಾರವನ್ನು ಮಾಡಿ ತನ್ನ ರೂಪುರೇಷೆಯನ್ನು ಅಥವಾ ವರದಿಯನ್ನ ಸಿದ್ಧಪಡಿಸಿ ಬ್ರಿಟನ್ ಸರ್ಕಾರಕ್ಕೆ 1930 ಸಲ್ಲಿಸ್ತಾ ಹೋಯಿತು. ಈ ಆ ವರದಿಯ ಶಿಫಾರಸುಗಳು ಏನಿವೆ ಅದೆಲ್ಲವೂ 1935 ಭಾರತದ ಸರ್ಕಾರಿ ಕಾಯ್ದೆಯಲ್ಲಿ ಅವು ಭಾರತದಲ್ಲಿ ಜಾರಿಗೆ ಬರುವುದು ನಾವು ನೋಡ್ತಾ ಹೋಗ್ಬೋದು. ಇದಿಷ್ಟು ಸೈಮನ್ ಆಯೋಗ ಅದರ ರಚನೆ ಹೇಗಿತ್ತೋ ಅದು ಭಾರತದಾದ್ಯಂತ ಸಂಚರಿಸಿ ತನ್ನ ವರದಿಯನ್ನು ಹೇಗೆ ಸಲ್ಲಿಸ್ತೋ ಅದರ ವಿರುದ್ಧ ಭಾರತದ ಹೋರಾಟ ಹೇಗೆ ನಡೀತಾ ಹೋಯಿತು ಕೊನೆಗೆ ಆ ಒಂದು ವರದಿಯಲ್ಲಿದ್ದಂತಹ ಅಂಶಗಳು ಏನು ಅದು 1935 ಭಾರತ ಸರ್ಕಾರಿ ಕಾಯ್ದೆಯಲ್ಲಿ ಜಾರಿಗೊಳಿಸೋದು ನಾವು ನೋಡ್ತಾ ಹೋಗ್ಬೋದು. ಸೈಮನ್ ಆಯೋಗದ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಪರೀಕ್ಷಾ ದೃಷ್ಟಿಯಿಂದ ಇದು ಅತ್ಯಂತ ಮುಖ್ಯವಾದಂತಹ ಪ್ರಶ್ನೆ. 10 ಮಾರ್ಕ್ಸ್ಗೆ ಇಲ್ಲ
ಸಾಲ್ಟ್ ನೋಟ್ಸ್ ಗೆ ಬರುವಂತ ಚಾನ್ಸಸ್ ಜಾಸ್ತಿ ಇರೋದು ನಾವು ನೋಡ್ತಾ ಹೋಗ್ಬೋದು ಪರೀಕ್ಷೆಯಲ್ಲಿ. ಹಾಗಾಗಿ ಇದರ ಬಗ್ಗೆ ಹೆಚ್ಚಿನ ಒಂದು ಗಮನ ವಿದ್ಯಾರ್ಥಿಗಳೇ ಇರಲಿ. ಸೈಮನ್ ಆಯೋಗ ಶಿಫಾರಸುಗಳನ್ನು ಕುರಿತು ಬರೆಯಿರಿ ಅಥವಾ ಸಾಲ್ಟ್ ನೋಟ್ಸ್ ಗೆ ಸೈಮನ್ ಆಯೋಗ ಅಂತ ಹೇಳ್ತಾ ಹೋಗ್ಬೋದು. ಹಾಗಾಗಿ ಇದು ಗಮನದಲ್ಲಿಟ್ಟುಕೊಳ್ಳಿ, ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಮುಂದೆ ಭಾರತದ ಒಂದು ಇತರ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ಥ್ಯಾಂಕ್ ಯು.